ಸರ್, ನೀವೇನ್ ಇಷ್ಟೊತ್ತಲ್ಲಿ? ನಿದ್ದೆ ಬರ್ಲಿಲ್ವಾ? ನೀವು ಮಲಗಿಲ್ವಲ್ಲ? ನನಗೂ ನಿದ್ದೆ ಬರ್ಲಿಲ್ಲ ಸರ್. ನಂದು ಸೇಮ್ ಸಿಚುಯೇಷನ್ ರೀ. ಮತ್ತೆ ವೃಂದ ಅವ್ರು ಹೇಗಿದ್ದಾರೆ? ಪರವಾಗಿಲ್ಲ, ಈಗ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು. ನೀವು ಹೇಳಿದ್ರಿ ಅಂತ ಕೇರ್ ಅಂಡ್ ಕನ್ಸರ್ನ್ ಅಲ್ಲಿ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಬಂದೆ. ಅಯ್ಯೋ, ನೀವೇಲ್ವೇನ್ರಿ ಹೇಳಿದ್ದು ಈಗ ಮಾಡೋಕೆ? ನಾನು ಹೇಳಿದ್ದು ಕಾಳಜಿ ತೋರಿಸಿ ಅಂತ, ಪ್ರೀತಿಯಿಂದ ತಿನ್ಸ್ಬಿಟ್ ಬನ್ನಿ ಅಂತ ಅಲ್ಲ. ಏನ್ರಿ ನೀವು ಹಾಗು ಅಂತೀರಾ ಹೀಗೂ ಅಂತೀರಾ? ಏನ್ರಿ ಮಾಡ್ಬೇಕು ನಾನು? ತಿನ್ಸೋದು ಕೇರ್ ಅಲ್ವಾ? ಅಲ್ಲ, ಸರಿಯಾಗಿ ಮಾತಾಡ್ಸೋದು, ಧೈರ್ಯ ಹೇಳೋದು, ಔಷಧಿ ಕೊಡೋದು, ಇದೆಲ್ಲ ಕಾಳಜಿ. ಬಾಯಿಗೆ ತುತ್ತಿಡೋದಲ್ಲ, ಅದೆಲ್ಲ ಮಾಡೋದ್ ಮಾಡಿ ಇಲ್ಲಿಗೆ ಯಾಕೆ ಬಂದ್ರಿ? ಅಲ್ಲೇ ಮಗುಗೆ ಲಾಲಿ ಹಾಡಿ ತೊಟ್ಲು ತೂಗಿ ಅಲ್ಲೇ ಇರ್ಬೇಕಾಗಿತ್ತು. ರೀ ಕಾವೇರಿ, ರಾತ್ರಿ ಇಷ್ಟೊತ್ತಾಗಿದೆ, ನೀವು ಹೇಳಿದ ಕೆಲಸ ಎಲ್ಲ ಮಾಡಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ರೆ, ನೀವು ನೋಡಿದ್ರೆ ಊಟ ಆಯ್ತಂತ ನೀವು ಕೇಳಿದೆ, ನನ್ನ ಹತ್ರ ಜಗಳ ಮಾಡ್ತಾ ನಿಂತಿದ್ರಲ್ರಿ, ಸರಿನಾ ಇದು? ಅಶೋ, ನನ್ನ ಬುದ್ಧಿಗೆ ಎಷ್ಟು, ಒಂದು ನಿಮಿಷ ಬಂದೆ ಇರಿ. ಸರ್ ಕ್ಷಮಿಸ್ಬಿಡಿ ಸರ್, ಬೆಳಗಿಂದ ಏನೇನೆಲ್ಲ ರಾಮಾಯಣ ಆಗಿರುತ್ತೆ, ಪಾಪ ನೀವು ಸುಸ್ತಾಗಿರ್ತೀರ ಅನ್ನೋದು ಮರೆತು ಒಳ್ಳೆ ಚಿಕ್ಕ ಹುಡುಗಿ ತರ ಆಡ್ಬಿಟ್ಟೆ. ರೀ ಪ್ಲೇಟ್ ಕೊಡ್ರಿ, ಸುಮ್ಮನೆ ಆಸುನ್ ತಡ್ಕೊಳಕ್ ಆಗ್ತಿಲ್ಲ ಅಂತ ನಾನಿದ್ರೆ ಅದೇನೋ ಕ್ಷಮಿಸಿ ಕ್ಷಮಿಸಿ ಅಂತೆ. ಏನ್ರಿ ಹ್ಯಾಂಗ್ ನೋಡ್ತಾ ಇದೀರಾ? ನೀವು ಊಟ ಮಾಡಿದ್ರ? ನೀವು ಊಟ ಮಾಡ್ತಿದ್ದೀರಲ್ಲ ಸರ್, ಅಷ್ಟು ಸಾಕು. ಏನ್ರಿ ನೀವು, ನಾನು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬತ್ತಾ? ಅದಕ್ಕೆ ಹೇಳೋದು ಸೈನ್ಸ್ ಟೀಚರ್ ಆದ್ರೂ ನಿಮಗೆ ಬುದ್ಧಿ ಇಲ್ಲ ಅಂತ. ಬೆಳಿಗ್ಗೆಯಿಂದ ನಾನು ಒಬ್ನೇ ಟೆನ್ಷನ್ ಆಗಿದ್ನ, ನೀವಿರ್ಲಿಲ್ವಾ? ತಿನ್ನಿ ಸುಮ್ಮನೆ. ಹೇಳೋದು ಪ್ರೀತಿಯಿಂದ ತಿನ್ಸೋದು ಅಂತ. Dum-d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 um